ಆಳ್ಗೆ ಬಂದಿದ್ರು. ಆಮೇಲೆ ಇವರು ಶಂಕರ್ ಚೌಹಾಣ್ ಬಿಜೆಪಿ ಲೀಡರು, ಬಾಬು ಪವಾರ್ ಇವರು ಬಂಜಾರ ಸಮಾಜ ಮುಖಂಡರು ಲೀಡರು, ತಾರಾ ಸಿಂಗ್ ಗುಂತೇರಿ ಬಂಜಾರ ಸಮಾಜದ ಲೀಡರು. ಒಂದು ಹೆಸರು ಗೊತ್ತಿಲ್ಲ. ಓಡ್ಲಿ ಗ್ರಾಮ ಒಂದು ಕ್ರಾಸ್ದಲ್ಲಿ ಒಂದು ಎರಡು ಮಾತು ಹೇಳಿದ್ರೆ ಜಯ ಭವಾನಿ ಹೋಟೆಲ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಸಿ ಎಂ ಸೆವೆನ್ ಇವರು ಪ್ರೇಮ್ ಸಿಂಗ್ ಅವರು ನಡೆಸ್ಕೊಂಡು ಲೈಸೆನ್ಸ್ ಇದು ಲೈಸೆನ್ಸ್ ಸಿ ಎಂ ಸೆವೆನ್. ಆಮೇಲೆ ಇವರು ಲೈಸೆನ್ಸ್ ತೊಗೊಂಡಾಗ ಪಾರ್ಟ್ನರ್ಶಿಪ್ ಗುಂಡಯ್ಯ ಗುತ್ತಿದ್ದಾರ 2018 ಲೈಸೆನ್ಸ್ ಆಗಿದೆ. ಪ್ರೇಮ್ ಕುಮಾರ್ ಆದರೆ ಮತ್ತು ಗುಂಡಯ್ಯ ಗುತ್ತಿದ್ದಾರು ಇವರು ಲೈಸೆನ್ಸ್ ಪಾರ್ಟ್ನರ್ಸ್ ತೊಗೊಂಡು ಬ್ರ್ಯಾಂಡ್ ಸಿ ಎಂ ಸೆವೆನ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ಮಾಡೋ ಟೈಮ್ನಲ್ಲಿ ಕೆ ಎಸ್ ಎಫ್ ಎಲ್ಲಿಂದು ಲೋನ್ ತೊಗೊಂಡಿದ್ದಾರೆ 1.49 crore. ಇದು ಲೋನ್ ಎಷ್ಟಾಗಿದೆ ಅಂದರೆ ಎಲ್ಲ ಬಡ್ಡಿ ಸೇರಿ 1.94 crore ಆಗಿದೆ. 47% ಲೋನ್ ಅಂತ ಬಡ್ಡಿ ಸೇವನ್ ಬಂದಿದೆ. ಅದರಲ್ಲಿ ಟೂರಿಸಮ್ ಡಿಪಾರ್ಟ್ಮೆಂಟ್ನವರು ಇವರಿಗೆ 1 crore ಸಬ್ಸಿಡಿ ಕೊಟ್ಟಿದ್ದಾರೆ. ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರಿಗೆ ಇವರಿಗೆ ನಮ್ಮ ಪ್ರೇಮ್ ಕುಮಾರ್ ಅವರಿಗೆ 1 crore ಶಾಂಕ್ಷನ್ ಆಗಿದ್ದರಲ್ಲಿ ಅವ್ರಿಗೆ ಸ್ವತ್ತದ್ದು 94,14,800 rupees ಇದು ಆರ್ಡರ್ ಕೂಡ ಹಾಕಿದ್ರು ನಾವು. ಇಷ್ಟು ಅಮೌಂಟಿಗೆ ಏನಪ್ಪ ಅಂದರೆ ಜಯ ಭವಾನಿ ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಚೆಕ್ಕನ್ನು ಏನಾದ್ರು ಕೊಟ್ಟಿದ್ದಾರೆ ಟೂರಿಸಮ್ ಡಿಪಾರ್ಟ್ಮೆಂಟವರು ಮತ್ತು ಇವ್ರ ಹೆಸರು ಕೊಟ್ಟಿದ್ದಾರೆ. ಆದರೆ ಈ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ಹಗಲ್ ದರೋಡೆ ನಡೀತಾ ಇದೆಯಲ್ಲ, ಇದನ್ನು ಒಂದು ಹಗಲ್ ದರೋಡೆ ಅಂತ ಹೇಳ್ಬೋದು. 94,14,800 crore ಇವನು ಪಾರ್ಟ್ನರ್. ಇವ್ರು ಗೊತ್ತಿಲ್ಲಾರ್ದೇನೆ ಇವ್ರು ನಾಲೆಜಿಗೆ ತರಲಾರ್ದೇನೆ 94,14,800 rupees ಹಡಪೆ ಮಾಡಿಬಿಟ್ಟಿದ್ದಾರೆ ಪೂರ ಎತ್ಕೊಂಡೇ ಹೋಗ್ಯ. ಅವ್ರ ಅಕೌಂಟ್ ಇರೋದು ಕಾಳಗಿನಲ್ಲಿ ಇವರು ಜಯ ಭವಾನಿ. ಅವ್ರು ಗುಲ್ಬರ್ಗನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಇದರಲ್ಲಿ ಟೂರಿಸಮ್ ಡಿಪಾರ್ಟ್ಮೆಂಟ್ ಆಫೀಸರ್ ಕೂಡ ಶಾಮೀಲಾಗಿದ್ದಾರೆ. ಶಾಮೀಲಾಗಿ ಈ ದುಡ್ಡನ್ನೇಪ್ಪ ಇವ್ರು ನಾಲೆಜಿಗೆ ಬರಲಾರ್ದೇನೆ ಏನಪ್ಪ ಅಂದರೆ ಪೂರ್ತಿ ಅಮೌಂಟ್ ಏನಪ್ಪ ಅಂದರೆ ಹಡಪ್ ಮಾಡ್ಕೊಂಡಿದ್ದಾರೆ. ಇದು ಹಡಪ ಅದು ಹೆಂಗೆ ಹಡಪ್ ಮಾಡ್ಕೊಂಡಿದ್ದಾರೆ ಅಂತೇಳಿದ್ರೆ ಒಂದು ಅಕೌಂಟ್ ಗುಲ್ಬರ್ಗನಲ್ಲಿ ಫ್ರಾಡ್ ಒಂದು ಅಕೌಂಟ್ ಇನ್ನೊಂದು ಓಪನ್ ಮಾಡಿದ್ದಾರೆ. ಇವ್ರ ಪಾರ್ಟ್ನರ್ ಫ್ರಾಡ್ ಅಕೌಂಟ್ ಓಪನ್ ಮಾಡಿದ್ದೆಲ್ಲ ಕಾಪಿ ಹೆಚ್ಚಿದ್ದೇವೆ ನಿಮ್ಮ ನಾವು. ಫ್ರಾಡ್ ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ನಲ್ಲಿ ಅವರು ಏನಪ್ಪ ಅಂತ ಹೇಳಿದ್ರೆ ಓಪನ್ ಮಾಡಿ ಅದರಲ್ಲಿ ಅವ್ರು ಅಕೌಂಟು ಏನಪ್ಪ ಡುಪ್ಲಿಕೇಟ್ ಅಕೌಂಟ್ ಹೇಳ್ತಿರೋ ಫ್ರಾಡ್ ಅಕೌಂಟ್ ಹೇಳ್ತಿರೋ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾಲೆಜ್ ಇರಲಾರ್ದ್ರೆ ಅದು ಕಾಳಜಿನಲ್ಲಿ ಇರೋದು ಜಾಯಿಂಟ್ ಅಕೌಂಟು. ಇಲ್ಲಿ ಮಾಡಿದ್ದು ಫ್ರಾಡ್ ಅಕೌಂಟ್ ಎಲ್ಲ 94,00,000 rupees ಎತ್ಕೊಂಡು ಪಾಸ್ ಆಗಿದ್ದಾರೆ. ಇದರಿಂದ ಇವ್ರಿಗೆ ಭಾಳ ಅನ್ಯಾಯ ಆಗಿದೆ. ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅದು ಏನಪ್ಪ ಅಂದರೆ ಆ ಅಮೌಂಟ್ ಏನಪ್ಪ ಸಬ್ಸಿಡಿ ಅಮೌಂಟ್ ಬರೋದು ಇವರೇನು ಲೋನ್ ತೊಗೊಂಡಿದ್ದಾರಲ್ಲ ಕೆ ಎಸ್ ಎಫ್ ಸಿ ಡಿಪಾರ್ಟ್ಮೆಂಟ್ನಿಂದ.